ಶಿವಮೊಗ್ಗ ವಾರ್ತೆಗೆ ಸ್ವಾಗತ. ನಾನು ರಮ್ಯಾ. ಕಾಂಗ್ರೆಸ್ ಪಕ್ಷ ನೀಡಿರುವ 5 ಗ್ಯಾರಂಟಿಗಳ ಜಾರಿಯಲ್ಲಿ ಯಾವುದೇ ಗೊಂದಲವಿಲ್ಲ. ತಕ್ಷಣವೇ ಜಾರಿ ಮಾಡುವಂತೆ ಈಗಾಗಲೇ ಸೂಚನೆ ಕೊಡಲಾಗಿದೆ. ಆದಷ್ಟು ಬೇಗ ಭರವಸೆಗಳನ್ನು ಈಡೇರಿಸುವಂತೆ ನೂತನ ಅರಣ್ಯ ಮತ್ತು ಪರಿಸರ ಖಾತೆ ಸಚಿವ ಈಶ್ವರ್ ಖಂಡ್ರೆ ತುಮಕೂರಿನಲ್ಲಿ ತಿಳಿಸಿದರು. ನಗರದ ಸಿದ್ಧಗಂಗಾ ಮಠಕ್ಕೆ ಭೇಟಿ ನೀಡಿ ಲಿಂಗೈಕ್ಯ ಡಾಕ್ಟರ್ ಶ್ರೀ ಶಿವಕುಮಾರ ಸ್ವಾಮೀಜಿಯವರ ಗದ್ದುಗೆ ದರ್ಶನ ಪಡೆದು ಮಠಾಧ್ಯಕ್ಷರಾದ ಶ್ರೀ ಸಿದ್ಧಲಿಂಗ ಸ್ವಾಮೀಜಿಯವರ ಆಶೀರ್ವಾದ ಪಡೆದ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ನಾವು ಏನೇನು ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದ್ದೇವೆಯೋ ಅವುಗಳ ಜಾರಿಯಲ್ಲಿ ಯಾವುದೇ ಗೊಂದಲ ಇಲ್ಲ. ಈಗಾಗಲೇ ಮೊದಲ ಸಚಿವ ಸಂಪುಟ ಸಭೆಯಲ್ಲಿ ತಾತ್ವಿಕ ಒಪ್ಪಿಗೆ ನೀಡಿದ್ದೇವೆ. ಎರಡನೇ ಅನೌಪಚಾರಿಕ ಸಚಿವ ಸಂಪುಟ ಸಭೆಯಲ್ಲೂ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೇವೆ. ಜೂನ್ 1ರಂದು ಮತ್ತೆ ಸಚಿವ ಸಂಪುಟ ಸಭೆ ನಡೆಯಲಿದ್ದು ರೂಪುರೇಷೆಗಳು ತಯಾರಾಗುತ್ತಿವೆ. ಅದರ ಪ್ರಕಾರ ಗ್ಯಾರಂಟಿಗಳನ್ನು ಅನುಷ್ಠಾನಕ್ಕೆ ತರುತ್ತೇವೆ ಎಂದು ತಿಳಿಸಿದರು. ಸ್ವಾರ್ಥಕ್ಕಾಗಿ ಅತಿಕ್ರಮಣ ಮಾಡಿದರೆ ಅವರಿಗೆ ತೆರವುಗೊಳಿಸಬೇಕಾಗ್ತದೆ. ಎರಡೂ ಇದೆ. ಅರಣ್ಯವನ್ನು ಜಾಸ್ತಿ ಇವತ್ತು ಅರಣ್ಯ ಕ್ಷೇತ್ರ ಜಾಸ್ತಿ ಮಾಡುವಂಥದ್ದು, ಪರಿಸರ ಉಳಿಸುವಂಥದ್ದು, ಇವತ್ತು ಕಾಡು ಬೆಳೆಸಿ ನಾಡು ಉಳಿಸಿ ಅನ್ನುವಂಥ ರೀತಿಯಲ್ಲಿ ಏಳು ವನ್ಯ ಮರಗಳನ್ನು ರಕ್ಷಣೆ ಮಾಡುವಂಥದ್ದು ಅದೆಲ್ಲ ನಮ್ಮ ಕರ್ತವ್ಯ ಇದೆ, ಅದೆಲ್ಲವನ್ನು ಮಾಡ್ತೇವೆ. ಇನ್ನು ಈ ಸಂದರ್ಭದಲ್ಲಿ ಮುಖಂಡರಾದ ಮುರಳೀಧರ ಹಾಲಪ್ಪ, ಶಶಿ ಹುಲಿಕುಂಟೆ ಹಾಗೂ ಮತ್ತಿತರರು ಹಾಜರಿದ್ದರು. ಮುಖ್ಯಮಂತ್ರಿ ನನಗೆ ನೀಡಿರುವ ಖಾತೆಯಲ್ಲಿ ಬಡವರ ಸೇವೆ ಮಾಡಲು ಅವಕಾಶ ಇದೆ, ಹಾಗಾಗಿ ಈ ಖಾತೆ ಸಿಕ್ಕಿರುವುದು ನನಗೆ ಖುಷಿ ತಂದಿದೆ ಎಂದು ನೂತನ ವಸತಿ ಹಾಗೂ ವಫ್ ಖಾತೆ ಸಚಿವ ಜಮೀರ್ ಅಹಮದ್ ಖಾನ್ ತುಮಕೂರಿನಲ್ಲಿ ತಿಳಿಸಿದರು. ನನಗೆ ನೀಡಿರುವ ಖಾತೆಯಲ್ಲಿ ಕೆಲಸ ಮಾಡಲು ತೃಪ್ತಿ ಇದೆ. ರಾಜ್ಯದ ಬಡವರ ಸೇವೆಗೆ ಇದೊಂದು ಸುವರ್ಣ ಅವಕಾಶವನ್ನು ಮುಖ್ಯಮಂತ್ರಿಗಳು ಕಲ್ಪಿಸಿಕೊಟ್ಟಿದ್ದಾರೆ. ನಗರದ ಸಿದ್ಧಗಂಗಾ ಮಠಕ್ಕೆ ಭೇಟಿ ನೀಡಿ ಲಿಂಗೈಕ್ಯ ಡಾಕ್ಟರ್ ಶ್ರೀ ಶಿವಕುಮಾರ ಸ್ವಾಮೀಜಿಯವರ ಗದ್ದುಗೆ ದರ್ಶನ ಪಡೆದು ಮಠಾಧ್ಯಕ್ಷರಾದ ಶ್ರೀ ಸಿದ್ಧಲಿಂಗ ಸ್ವಾಮೀಜಿಯವರ ಆಶೀರ್ವಾದ ಪಡೆದ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ನಮ್ಮ ಪಕ್ಷ ಚುನಾವಣಾ ಪೂರ್ವದಲ್ಲಿ 5 ಗ್ಯಾರಂಟಿಗಳನ್ನು ಘೋಷಿಸಿತ್ತು. ಈಗಾಗಲೇ ಮೊದಲ ಸಚಿವ ಸಂಪುಟದಲ್ಲಿ ಈ ಗ್ಯಾರಂಟಿಗಳಿಗೆ ತಾತ್ವಿಕ ಒಪ್ಪಿಗೆ ನೀಡಿದ್ದೇವೆ. ಆದಷ್ಟು ಬೇಗ ಮುಖ್ಯಮಂತ್ರಿಗಳು ಈ ಗ್ಯಾರಂಟಿಗಳನ್ನು ಜಾರಿ ಮಾಡುತ್ತಾರೆ ಎಂದರು. ಆದಷ್ಟು ಬೇಗ ಮಾನ್ಯ ಮುಖ್ಯಮಂತ್ರಿಗಳು ಇದನ್ನು 5 ಗ್ಯಾರಂಟಿಯನ್ನು ಇಂಪ್ಲಿಮೆಂಟ್ ಮಾಡೋಕ್ಕೆ ಪ್ರಯತ್ನ ಮಾಡ್ತಾರೆ. ದಯಮಾಡಿ ಮಾಧ್ಯಮದಲ್ಲಿ ದಯಮಾಡಿ ಪೋಸ್ಟ್ ಮಾಡ್ಬೋದು, ಇದು ಇಂಪ್ಲಿಮೆಂಟ್ ಆದ್ರೆ ದಯಮಾಡಿ ನೀವು ಸಮಾಧಾನವಾಗಿ ಸಮಾಧಾನವಾಗಿ ಸರ್ಕಾರ ಸರ್ಕಾರ ರಚನೆಯಾಗಿದೆ. ಒಂದು ವಾರ ಹತ್ತಿರ ಒಂದಿನ ಹತ್ತು ದಿನದಲ್ಲಿ ಆಗಕ್ಕೆ ಸಾಧ್ಯ ಇಲ್ಲ. ಆಲ್ರೆಡಿ ಮೊದಲೇ ಕ್ಯಾಬಿನೆಟ್ನಲ್ಲೇ ಮುಖ್ಯಮಂತ್ರಿಗಳು ಅಪ್ರೂವ್ ಮಾಡಿಬಿಟ್ಟಿದ್ದಾರೆ. ಅದು ಹೆಂಗ್ ಮಾಡೋದಂತ ಹೇಳ್ಬಿಟ್ಟು ಅದು ಅಧಿಕಾರಿಗಳು ನಿನ್ನೆ 3 ಗಂಟೆ ಮೀಟಿಂಗ್ ಮಾಡಿದ್ರು. ಯೋಚನೆ ಇಲ್ಲದ್ರೆ ಮೊದಲೇ ನೀವು ಹೇಳುವಾಗ 24 ಗಂಟೆಗಳಲ್ಲಿ ಹೇಳಿದ್ನಿ ಅಂತ. 24 ಗಂಟೆಗಳಲ್ಲಿ ಮಾಡ್ತೀವಿ, 15ನೇ ತಾರೀಕಿಗೆ ಇಂಪ್ಲಿಮೆಂಟ್ ಮಾಡ್ತೀವಿ ಅಂತ ಡಿಕೇಶನ್ ಹೇಳಿದ್ರು. 15ನೇ ತಾರೀಕಿಗೆ ಇಂಪ್ಲಿಮೆಂಟ್ ಅಂದ್ರೆ ಜಾರಿ. ಸೊ ಜಾರಿ ಮಾಡ್ತೀವಿ ಅಂತ ಹೇಳಿದ್ರು. ಇವೆಲ್ಲ ಸುಲಭವಾಗಿ ಯೋಚನೆ ಇಲ್ಲದೆ 5 ಗ್ಯಾರಂಟಿನೂ ಅಪ್ರೂವ್ ಮಾಡಿಬಿಟ್ಟಿದ್ದಾರೆ. ಸಿದ್ಧಗಂಗಾ ಮಠಕ್ಕೆ ನಾನು ಹೊಸದಾಗಿ ಬಂದಿಲ್ಲ. ಈ ಹಿಂದೆ ಮಂತ್ರಿ ಆಗಿದ್ದಾಗ ಬಂದಿದ್ದೆನು. ಈಗಲೂ ಮಂತ್ರಿ ಆಗಿದ್ದೇನೆ. ಹಾಗಾಗಿ ಶ್ರೀಮಠಕ್ಕೆ ಬಂದಿದ್ದು ಶ್ರೀಗಳ ಆಶೀರ್ವಾದ ಪಡೆದಿದ್ದೇನೆ ಎಂದರು. ಸಿದ್ಧಗಂಗಾ ಮಠದಲ್ಲಿ 10,000 ಮಕ್ಕಳಿಗೆ ಮಾತ್ರ ವಾಸ್ತವ್ಯಕ್ಕೆ ವ್ಯವಸ್ಥೆ ಇದೆ. ಹಾಗಾಗಿ ಶ್ರೀಗಳು ಕಟ್ಟಡ ವ್ಯವಸ್ಥೆ ಇಲ್ಲದ ಕಾರಣ ಈ ಬಾರಿ 10,000 ಮಕ್ಕಳಿಂದ ಅರ್ಜಿ ಸ್ವೀಕರಿಸಲು ಮಾತ್ರ ತೀರ್ಮಾನ ಮಾಡಿದ್ದಾರೆ. ಸಿದ್ಧಗಂಗಾ ಮಠದಲ್ಲಿ ಹಾಸ್ಟೆಲ್ ಕಟ್ಟಡ ನಿರ್ಮಾಣಕ್ಕೆ ಬಿಜೆಪಿ ಸರ್ಕಾರ 10 ಕೋಟಿ ರೂ ಹಣ ಬಿಡುಗಡೆ ಮಾಡಿತ್ತು. ಈ ಆದೇಶವನ್ನು ಕಾಂಗ್ರೆಸ್ ಸರ್ಕಾರ ತಡೆ ಹಿಡಿದಿದೆಯಲ್ಲ ಎಂಬ ಪ್ರಶ್ನೆಗೆ ಈ ಬಗ್ಗೆ ನನ್ನ ಜೊತೆ ಶ್ರೀಗಳು ಚರ್ಚಿಸಿಲ್ಲ. ಈ ವಿಚಾರವನ್ನು ಮುಖ್ಯಮಂತ್ರಿಗಳ ಗಮನಕ್ಕೆ ತರುತ್ತೇನೆ. ಅಗತ್ಯ ಕಟ್ಟಡ ವ್ಯವಸ್ಥೆಗೆ ಸಹಕಾರ ನೀಡುವುದಾಗಿ ತಿಳಿಸಿದರು. ತುಮಕೂರು ನಗರದಲ್ಲಿರುವ 6 ಶಾಲೆಗಳು ಶಿಕ್ಷಣ ಇಲಾಖೆಯ ಅನುಮತಿಯನ್ನ ಪಡೆದಿರುವುದಿಲ್ಲ. ಹಾಗಾಗಿ ಪೋಷಕರು ಮಕ್ಕಳನ್ನ ಶಾಲೆಗೆ ಸೇರಿಸುವ ಮುನ್ನ ಶಿಕ್ಷಣ ಇಲಾಖೆಯ ಅನುಮತಿ ಪಡೆದಿದೆಯಾ ಎಂಬುದನ್ನು ಪರಿಶೀಲಿಸಿ ತುಮಕೂರು ದಕ್ಷಿಣ ಸಾರ್ವಜನಿಕ ಶಿಕ್ಷಣ ಇಲಾಖೆ ಉಪನಿರ್ದೇಶಕ ಸಿ ನಂಜಯ್ಯ ತಿಳಿಸಿದರು. ತುಮಕೂರು ನಗರದಲ್ಲಿ 6 ಶಾಲೆಗಳು ಸೇರಿದಂತೆ ತುರುವೇಕೆರೆ, ತಿಪಟೂರು ಹಾಗೂ ಚಿಕ್ಕನಾಯಕನಹಳ್ಳಿ ತಾಲೂಕಿನಲ್ಲಿ ತಲಾ ಒಂದೊಂದು ಶಾಲೆಗಳಿಗೆ ಇಲಾಖೆಯಿಂದ ಅನುಮತಿ ನೀಡಿಲ್ಲ. ಪೋಷಕರು ಮಕ್ಕಳನ್ನ ಶಾಲೆಗೆ ಸೇರಿಸುವ ಮುನ್ನ ಶಿಕ್ಷಣ ಇಲಾಖೆಯಿಂದ ಅನುಮತಿ ಸಿಕ್ಕಿದೆಯೇ ಎಂಬುದನ್ನು ಪರಿಶೀಲಿಸಿ ದಾಖಲಿಸಬೇಕೆಂದು ತುಮಕೂರು ದಕ್ಷಿಣ ಸಾರ್ವಜನಿಕ ಶಿಕ್ಷಣ ಇಲಾಖೆ ಉಪನಿರ್ದೇಶಕ ಸಿ ನಂಜಯ್ಯ ಕೋರಿದ್ದಾರೆ. ತುಮಕೂರು ನಗರದ ಲಿಂಗಾಪುರದ ಆರ್ಕಿಡ್ ಇಂಟರ್ನ್ಯಾಷನಲ್ ಸ್ಕೂಲ್, ತುಮಕೂರಿನ ವೀರಸಾಗರದಲ್ಲಿ ಶಾಹಿನ ವ್ಯಾಲಿ ಶಾಲೆ, ತುಮಕೂರಿನ ಗಂಗಸಂದ್ರದ ರಸ್ತೆಯಲ್ಲಿರುವ ಶೇಷಾದ್ರಿಪುರಂ ಇಂಗ್ಲಿಷ್ ಶಾಲೆ, ಶಿರಾಗೇಟ್ನ ಅರಿವು ಇಂಟರ್ನ್ಯಾಷನಲ್ ಶಾಲೆಯ 6ರಿಂದ 8ನೇ ತರಗತಿಯವರೆಗೂ, ಯಲ್ಲಾಪುರದ ವನಿತಾ ವಿದ್ಯಾಕೇಂದ್ರ, ಚಿಕ್ಕಪೇಟೆಯ ಕಾಳಿಕಾ ದೇವಿ ವಿದ್ಯಾಮಂದಿರ ಶಾಲೆಗಳಿಗೆ ಮಾನ್ಯತೆ ನೀಡಲಾಗಿಲ್ಲ ಎಂದು ತಿಳಿಸಿದರು. ನಮಸ್ಕಾರ. 2023-24ನೇ ಶೈಕ್ಷಣಿಕ ವರ್ಷದ ಶೈಕ್ಷಣಿಕ
ಪ್ರಾರಂಭೋತ್ಸವ ಇವತ್ತಿನಿಂದ ಪ್ರಾರಂಭ ಆಗಿದೆ. ಈಗಾಗಲೇ ಮಾನ್ಯ ಆಯುಕ್ತರು, ಕರ್ನಾಟಕ ಸರ್ಕಾರ ಮತ್ತು ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಒಂದು ನಿರ್ದೇಶನದ ಮೇರೆಗೆ ಸಲಹೆ ಸೂಚನೆಗಳನ್ನು ನೀಡಿದ್ದು, ನಮಗೆ ಶಾಲಾ ಪ್ರಾರಂಭೋತ್ಸವ ಹೇಗೆ ಇರಬೇಕು, ಶೈಕ್ಷಣಿಕವಾಗಿಂಥ ಕಾರ್ಯಕ್ರಮಗಳು ಹೇಗೆ ಸಿದ್ಧತೆ ಮಾಡಿಕೊಳ್ಳಬೇಕು ಅನ್ನೋ ಕಾರಣಕ್ಕಾಗಿ ನಮ್ಮೆಲ್ಲರಿಗೂ ಕೂಡ ಮಾರ್ಗಸೂಚಿಯನ್ನು ಕೊಟ್ಟಿದ್ದಾರೆ. ಆ ಮಾರ್ಗಸೂಚಿ ಅನುಸರಿಸಿ ನಾವು ಇಡೀ ಜಿಲ್ಲೆಯ ಎಲ್ಲ ಶಾಲೆಗಳ ಮುಖ್ಯ ಶಿಕ್ಷಕರನ್ನು ಸಭೆ ಕರೆದು ಆ ಶೈಕ್ಷಣಿಕ ಮಾರ್ಗಸೂಚಿಯನ್ನು ಅನುಸರಿಸಿಕೊಂಡು ಶಾಲೆಯನ್ನು ಸ್ವಚ್ಛಗೊಳಿಸಿಕೊಳ್ಬೇಕು, ಶಾಲೆಯನ್ನು ಎಲ್ಲ ರೀತಿಯಾದಂಥ ಮೂಲಭೂತ ಸೌಕರ್ಯವನ್ನು ಒದಗಿಸಿಕೊಳ್ಬೇಕು ಅನ್ನೋ ಕಾರಣಕ್ಕಾಗಿ ಅವರನ್ನು ಸಭೆಯನ್ನು ಕರೆದು ಈಗಾಗಲೇ ಅವರು ಮಾಹಿತಿಯನ್ನು ಕೊಟ್ಟಿದ್ದೀವಿ. ಆ ಹಿನ್ನೆಲೆಯಲ್ಲಿ ಇವತ್ತು ಶಾಲೆಯ ಎಲ್ಲ ಶಾಲೆಗಳಿಂದಲೂ ಕೂಡ ಪೂರ್ವ ಸಿದ್ಧತೆಯ ಕಾರ್ಯಕ್ರಮಗಳನ್ನು ರೂಪಿಸಿಕೊಂಡಿದ್ದಾರೆ. ಶಾಲೆಯ ಸ್ವಚ್ಛತೆ ಮಾಡೋದಿರ್ಬೋದು, ಶಾಲಾ ಶೌಚಾಲಯಗಳನ್ನು ನಿರ್ವಹಣೆ ಮಾಡ್ತಕ್ಕಂಥದ್ದಿರ್ಬೋದು, ಕುಡಿ ನೀರಿನ ಸೌಲಭ್ಯ ಇರತಕ್ಕಂಥ ವ್ಯವಸ್ಥೆ ಮಾಡ್ಕೊಳ್ತಕ್ಕಂಥದ್ದಿರ್ಬೋದು, ಶಾಲಾ ಕೊಠಡಿಗಳ ವ್ಯವಸ್ಥೆ ಮಾಡ್ಕೊಳ್ತಕ್ಕಂಥದ್ದಿರ್ಬೋದು ಮತ್ತು ಬಿಸಿಯೂಟಕ್ಕೆ ಬೇಕಾದಂಥ ಪರಿಕರಗಳ ಸಂರಕ್ಷಣೆ ಮತ್ತು ಅದರ ಸುರಕ್ಷತೆ ಮತ್ತು ಅದರ ಬಳಕೆಗೆ ಬೇಕಾಗ್ತಕ್ಕಂಥ ಎಲ್ಲ ಸಿದ್ಧತೆ ಮಾಡ್ಕೊಳ್ಳೋದಿರ್ಬೋದು ಮತ್ತು ಇವೆಲ್ಲಗಳ ಜೊತೆಗೆ ಮಕ್ಕಳನ್ನು ಶಾಲೆಗೆ ದಾಖಲಾತಿ ಮಾಡಿಕೊಳ್ತಕ್ಕಂಥ ಕೆಲಸ ಇವೆಲ್ಲವನ್ನು ಕೂಡ ನಾವು ಮಾಹಿತಿಯನ್ನು ಕೊಟ್ಟುವ ಹಿನ್ನೆಲೆಯಲ್ಲಿ ಇವತ್ತು ಪ್ರಾರಂಭ ಆಗಿದೆ ಮತ್ತು ಸಿದ್ಧತೆಯನ್ನು ಮಾಡಿಕೊಳ್ಳುವಂಥ ಒಂದು ಕೆಲಸ ಆಗಿದೆ. ಜೊತೆಗೆ ಈಗಾಗಲೇ ಕರ್ನಾಟಕ ಸರ್ಕಾರದ ವತಿಯಿಂದ ಶೈಕ್ಷಣಿಕ ವರ್ಷದ ಆರಂಭದಲ್ಲಿ ಶಿಕ್ಷಕರನ್ನು ಒದಗಿಸುವ ಒಂದು ಏನು ಖಾಲಿ ಇರ್ತಕ್ಕಂಥ ಹುದ್ದೆಗಳಿಗೆ ಅತಿಥಿ ಶಿಕ್ಷಕರನ್ನು ನೇಮಕಾತಿ ಮಾಡಿಕೊಳ್ತಕ್ಕಂಥ ಪ್ರಕ್ರಿಯೆಯನ್ನು ಕೂಡ ಕಳೆದ ವರ್ಷವೂ ಕೂಡ ಮಾಡಿತ್ತು ಸರ್ಕಾರ. ಈ ವರ್ಷವೂ ಕೂಡ ಸರ್ಕಾರ ನಮಗೆ ಅವಕಾಶ ಮಾಡಿಕೊಟ್ಟು ಈಗ ನಮ್ಮ ಶೈಕ್ಷಣಿಕ ಜಿಲ್ಲೆಗೆ ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ 581 ಶಿಕ್ಷಕರನ್ನು ಅತಿಥಿ ಶಿಕ್ಷಕರನ್ನು ನೇಮಕಾತಿ ಮಾಡಿಕೊಂಡಿದ್ದೀವಿ. ಪ್ರೌಢಶಾಲೆಗೆ 141 ಪ್ರೌಢಶಾಲಾ ಶಿಕ್ಷಕರನ್ನು ನೇಮಕಾತಿ ಮಾಡಿಕೊಂಡಿದ್ದೀವಿ. ಹೀಗಾಗಿ ಶಿಕ್ಷಕರ ಕೊರತೆ ಆಗಬಾರ್ದು ಅನ್ನೋ ಕಾರಣಕ್ಕಾಗಿ ಇವೆಲ್ಲ ಪ್ರಕ್ರಿಯೆ ಪ್ರಾರಂಭ ಆಗಿದೆ. ಇದ್ರ ಜೊತೆಗೆ ಮಕ್ಕಳಿಗೆ ಈಗಾಗಲೇ ಪಠ್ಯಪುಸ್ತಕ ವಿತರಣೆಯಾಗಿದೆ, ಪಠ್ಯಪುಸ್ತಕ ಮಕ್ಕಳಿಗೆ ಕೊಡುವಂಥ ಕೆಲಸ ಆಗಿದೆ ಮತ್ತು ಸಮವಸ್ತ್ರವನ್ನು ಕೂಡ ಕೊಡುವಂಥ ಒಂದು ಕೆಲಸ ಆಗಿದೆ. ಹಾಗಾಗಿ ಎಲ್ಲ ಸಿದ್ಧತೆಯನ್ನು ಮಾಡಿಕೊಂಡು ನಾವು ಶೈಕ್ಷಣಿಕ ವರ್ಷದ ಆರಂಭದಲ್ಲಿ ಎಲ್ಲ ರೀತಿಯಾದಂಥ ಕ್ರಮಗಳನ್ನು ಕೈಗೊಂಡು ಮಕ್ಕಳು ಶಾಲೆಗೆ ಬರಬೇಕು. ಮೊದಲ ದಿನದಿಂದಲೇ ಅಂದರೆ ಜೂನ್ 1 ತಾರೀಕಿನಿಂದಲೇ ಪಠ್ಯವಸ್ತು ಆಧರಿಸಿದ ಕಲಿಕೆ ಆಗಬೇಕು ಅನ್ನೋ ಕಾರಣಕ್ಕಾಗಿ ಎಲ್ಲ ಸಿದ್ಧತೆಯನ್ನು ಮಾಡಿಕೊಂಡು ನಾವು ಈ ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡಿದ್ವಿ. ತಿಪಟೂರಿನ ರಂಗಾಪುರದ ನವ್ಯ ಹಿರಿಯ ಪ್ರಾಥಮಿಕ ಶಾಲೆಗೆ 6ರಿಂದ 8ನೇ ತರಗತಿಯವರೆಗೆ, ಚಿಕ್ಕನಾಯಕನಹಳ್ಳಿ ತಾಲೂಕು ತೊರೆಸೂರ ಗೊಂಡನಹಳ್ಳಿಯ ವಿವೇಕಾನಂದ ಇಂಟರ್ನ್ಯಾಷನಲ್ ಶಾಲೆ 6ರಿಂದ 8ರವರೆಗೆ, ತುರುವೇಕೆರೆ ತಾಲೂಕಿನ ದಬ್ಬೆಘಟ್ಟದ ವಿಶ್ವ ವಿಜಯ ವಿದ್ಯಾಶಾಲೆಗೆ 9ರಿಂದ 10ನೇ ತರಗತಿಯವರೆಗೂ ಅನುಮತಿ ನೀಡಲಾಗಿಲ್ಲ ಎಂದು ತಿಳಿಸಿದರು. ಶಾಲೆಯ ಆಡಳಿತ ಮಂಡಳಿಯವರು ನಿಗದಿತ ಫೀಸ್ಗಿಂತ ಹೆಚ್ಚಿಗೆ ಹಣ ಕೇಳಿದರೆ ಸಂಬಂಧಿಸಿದ ಬಿಇಒರವರ ಗಮನಕ್ಕೆ ತರಬೇಕೆಂದು ಡಿಡಿಪಿಐರವರು ಪೋಷಕರಲ್ಲಿ ಮನವಿ ಮಾಡಿದ್ದಾರೆ. ಕ್ಯಾಮರಾಮನ್ ಅಂಜನ್ ಜೊತೆ ಮಾರುತಿ ಪ್ರಸಾದ್, ಅಮೋಕ್ ಟಿವಿ, ತುಮಕೂರು. ರಾಜಿ ಸಂಧಾನದ ಮೂಲಕ ವ್ಯಾಜ್ಯ ಇತ್ಯರ್ಥಗೊಳಿಸಿ ನ್ಯಾಯ ದೊರಕಿಸಲು ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರದ ವತಿಯಿಂದ ಜುಲೈ 8ರಂದು ತುಮಕೂರು ಜಿಲ್ಲೆಯ ಎಲ್ಲ ನ್ಯಾಯಾಲಯಗಳಲ್ಲಿ ಲೋಕ್ ಅದಾಲತ್ ಏರ್ಪಾಟಾಗಿದೆ ಎಂದು ತುಮಕೂರು ಜಿಲ್ಲಾ ನ್ಯಾಯಾಧೀಶರಾದ ಕೆಬಿ ಗೀತಾ ತಿಳಿಸಿದ್ದಾರೆ. ತುಮಕೂರಿನ ಜಿಲ್ಲಾ ನ್ಯಾಯಾಲಯ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾದ ಕೆಬಿ ಗೀತಾ ಅವರು, ವ್ಯಾಜ್ಯಗಳನ್ನು ರಾಜಿ ಸಂಧಾನದ ಮೂಲಕ ಬಗೆಹರಿಸಿಕೊಳ್ಳಲು ಲೋಕ ಅದಾಲತ್ನಲ್ಲಿ ಆಗಬಹುದಾದ ಅನುಕೂಲಗಳ ಬಗ್ಗೆ ಹೇಳಿದರು. ಜುಲೈ 8ರಂದು ಜಿಲ್ಲೆಯ ನ್ಯಾಯಾಲಯಗಳಲ್ಲಿ ಲೋಕ ಅದಾಲತ್ ಏರ್ಪಾಟಾಗಿದೆ. ವ್ಯಾಜ್ಯಗಳನ್ನು ರಾಜಿ ಸಂಧಾನದ ಮೂಲಕ ಇತ್ಯರ್ಥಗೊಳಿಸಲು ಅನುಕೂಲ, ಲೋಕ ಅದಾಲತ್ ತೀರ್ಪು ನ್ಯಾಯಾಲಯದ ಮಾನ್ಯತೆ ಹೊಂದಿರುತ್ತದೆ ಎಂದು ತಿಳಿಸಿದರು. ಜನತಾ ನ್ಯಾಯಾಲಯ ಅಂದರೆ ರಾಜಿ ಸಂಧಾನದ ಮೂಲಕ ಉಭಯ ಪಕ್ಷಗಾರರನ್ನು ಕರೆಸಿ ಅವರಲ್ಲಿ ಸಂಧಾನ ಮಾಡಿಸಿ ಪ್ರಕರಣವನ್ನು ಇತ್ಯರ್ಥಗೊಳಿಸುವುದು. ಇದರಿಂದ ಆಗತಕ್ಕಂತಹ ಲಾಭಗಳೇನಪ್ಪ ಅಂದರೆ ಆ ಪ್ರಕರಣದ ಇತ್ಯರ್ಥ ಏನಾಗುತ್ತೆ ಅದು ಅಂತಿಮ ತೀರ್ಮಾನ ಆಗುತ್ತೆ, ಅದರ ಮೇಲೆ ಮೇಲ್ಮನವಿ ಅಥವಾ ರಿವಿಷನ್ ಅರ್ಜಿ ಮತ್ತೊಂದು ಇರೋದಿಲ್ಲ. ಅವರು ಮತ್ತೆ ಹೈಕೋರ್ಟು ಸುಪ್ರೀಂ ಕೋರ್ಟು ಯಾವ ಕೋರ್ಟಿಗೆ ಹೋಗುವ ಅವಶ್ಯಕತೆ ಇರೋದಿಲ್ಲ. ಆದರೆ ಇಲ್ಲಿ ಏನು ತೀರ್ಮಾನ ಆಗುತ್ತೆ ಅದು ಇಬ್ಬರಿಗೂ ಬದ್ಧವಾಗಿರುತ್ತೆ, ಅದು ನ್ಯಾಯಾಲಯದ ಮಾನ್ಯತೆಯನ್ನು ಪಡೆದುಕೊಂಡಿರುತ್ತೆ. ಯಾಕೆ ಅಂತಂದರೆ ಜನತಾ ನ್ಯಾಯಾಲಯದಲ್ಲಿ ಒಬ್ಬರು ನ್ಯಾಯಾಧೀಶರು ಮತ್ತು ಒಬ್ಬ ನುರಿತ ವಕೀಲರು ಸಂಧಾನಕಾರರಾಗಿರುತ್ತಾರೆ. ಆದ್ದರಿಂದ ಇಲ್ಲಿ ಏನು ತೀರ್ಮಾನ ಮಾಡುತ್ತೇವೋ ಅದು ನ್ಯಾಯಾಲಯದ ತೀರ್ಮಾನದಷ್ಟೇ ಮಾನ್ಯತೆಯನ್ನು ಪಡೆದುಕೊಂಡಿರುತ್ತದೆ. ಅದೇ ಪ್ರಕಾರವಾಗಿ ಅದನ್ನು ನಾವು ಮಾನ್ಯ ಮಾಡುತ್ತೇವೆ ಮತ್ತು ಎಕ್ಸಿಕ್ಯೂಟ್ ಕೂಡ ಮಾಡ್ಬೋದು. ಅಮಂಜರಿ ಅರ್ಜಿಯನ್ನು
ತೀರ್ಮಾನ ಆಗಿರುತ್ತೆ ಅದನ್ನು ಅದರ ಫಲವನ್ನು ಪಡೆಯಬಹುದು. ಆದ್ದರಿಂದ ತುಂಬ ಶೀಘ್ರವಾಗಿ ಸುಲಭವಾಗಿ ಯಾವುದೇ ಖರ್ಚಿಲ್ಲದಂತೆ ಸರಳವಾಗಿ ನಾವು ಜನತಾ ನ್ಯಾಯಾಲಯದಲ್ಲಿ ಪ್ರಕರಣಗಳ ತೀರ್ಮಾನವನ್ನು ಮಾಡಿಕೊಳ್ಳಬಹುದು. ಇದರಿಂದ ಉಭಯ ಪಕ್ಷಗಾರರು ಗೆಲ್ಲುವುದೂ ಇಲ್ಲ ಸೋಲುವುದೂ ಇಲ್ಲ. ಆದ್ದರಿಂದ ಅವರಿಬ್ಬರ ಮಧ್ಯೆ ಇದ್ದ ವೈಮನಸ್ಸು ಹೋಗಿ ಅವರಲ್ಲಿ ಸೌಹಾರ್ದಯುತವಾದಂತಹ ವಾತಾವರಣ ಉಂಟಾಗುತ್ತದೆ. ಇದರಿಂದ ನಮ್ಮ ಸಮಾಜದ ಸ್ವಾಸ್ಥ್ಯ ಹೆಚ್ಚುತ್ತದೆ ಹಾಗೂ ನ್ಯಾಯಾಲಯದಲ್ಲಿ ಈಗಾಗಲೇ ಹೆಚ್ಚಾಗಿರುವ ಪ್ರಕರಣಗಳ ಒತ್ತಡ ಸ್ವಲ್ಪ ಕಡಿಮೆಯಾಗಿ ನಾವು ಅತಿ ಹೆಚ್ಚು ಸಂಕೀರ್ಣವಾದ ಕಾನೂನಿನ ಪ್ರಕ್ರಿಯೆ ಕಾನೂನಿನ ಸಂಕೀರ್ಣತೆಯನ್ನು ಒಳಗೊಂಡಂತಹ ಕ್ಲಿಷ್ಟಕರ ಪ್ರಕರಣಗಳನ್ನು ನ್ಯಾಯಾಧೀಶರು ತೀರ್ಮಾನ ಮಾಡಲು ಹೆಚ್ಚು ಹೆಚ್ಚು ಗಮನ ಕೊಡಬಹುದು. ಇನ್ನು ವೇಳೆ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ನೂರುನ್ನೀಸಾ ಸುದ್ದಿಗೋಷ್ಠಿಯಲ್ಲಿ ಹಾಜರಿದ್ದರು. ಮಣ್ಣೆರಾಜು, ಅಮೋಕ್ ಟಿವಿ, ತುಮಕೂರು. ತುಮಕೂರು ಜಿಲ್ಲೆಯ ಮಧುಗಿರಿ ಕ್ಷೇತ್ರದ ಸಚಿವರಾಗಿ ಶಾಸಕ ಕೆಎನ್ ರಾಜನ ಪ್ರಮಾಣ ವಚನ ಸ್ವೀಕರಿಸಿದ ಬಳಿಕ ಪ್ರಥಮ ಬಾರಿಗೆ ಮಧುಗಿರಿಗೆ ಭೇಟಿ ನೀಡಿದರು. ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದ ಬಳಿಕ ಮೊದಲ ಬಾರಿಗೆ ಮಧುಗಿರಿಗೆ ಆಗಮನ ಹಿನ್ನೆಲೆ ಕ್ಷೇತ್ರದ ಕಾರ್ಯಕರ್ತರು ಹಾಗೂ ಕೆಎನ್ಆರ್ ಅಭಿಮಾನಿಗಳು ಪಟಾಕಿ ಸಿಡಿಸಿ ಕ್ರೇನ್ ಮೂಲಕ ಬೃಹತ್ ಗುಲಾಬಿ ಹಾರ ಹಾಕಿ ಹೂಮಳೆ ಸುರಿಸುವ ಮೂಲಕ ಅದ್ದೂರಿಯಾಗಿ ಸ್ವಾಗತ ಕೋರಿದರು. ಇತಿಹಾಸ ಪ್ರಸಿದ್ಧ ದಂಡಿನ ಮಾರಮ್ಮ ದೇವಾಲಯಕ್ಕೆ ಸಚಿವರು ಭೇಟಿ ನೀಡಿ ಪೂಜೆ ಸಲ್ಲಿಸಿದರು. ದೇಶದಲ್ಲಿ ಹೊಸ ಪ್ರಯೋಗ ಆವಿಷ್ಕಾರ ಮಾಡಲು ಸಾಕಷ್ಟು ಅವಕಾಶಗಳಿವೆ ಎಂದು ಬೆಂಗಳೂರು ಇಸ್ರೋದ ಚೇರ್ ಪ್ರೊಫೆಸರ್ ಡಾಕ್ಟರ್ ದಿವಾಕರ್ ಗುಬ್ಬಿಯಲ್ಲಿ ತಿಳಿಸಿದರು. ತಾಲೂಕಿನ ಹೇರೂರು ಶ್ರೀ ಚನ್ನಬಸವೇಶ್ವರ ತಾಂತ್ರಿಕ ಮಹಾವಿದ್ಯಾಲಯದಲ್ಲಿ ಪ್ಲೇಸ್ಮೆಂಟ್ ಆಫರ್ ಡೇ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು, 30 ವರ್ಷಗಳ ತಂತ್ರಜ್ಞಾನಕ್ಕೂ ಇಂದಿನ ಆಧುನಿಕ ತಂತ್ರಜ್ಞಾನಕ್ಕೂ ಸಾಕಷ್ಟು ಬದಲಾವಣೆಯಾಗಿದ್ದು ಹೊಸ ಆವಿಷ್ಕಾರ ಮಾಡಲು ಯುವಕರಿಗೆ ಉತ್ತಮ ವಾತಾವರಣ ನಿರ್ಮಾಣವಾಗಿದೆ. ಸಂಶೋಧನೆ ಆವಿಷ್ಕಾರಗಳನ್ನು ಮಾಡಲು ಪ್ರತಿನಿತ್ಯ ಯುವಕರು ಓದುವ ಜೊತೆಯಲ್ಲಿ ನಿತ್ಯ ಚಟುವಟಿಕೆಗಳಿಂದ ಕೂಡಿರಬೇಕು. ಭಾರತ ಇತ್ತೀಚಿನ ದಿನಗಳಲ್ಲಿ ಖಗೋಳಶಾಸ್ತ್ರದಲ್ಲಿ ತನ್ನದೇ ಆದ ಪ್ರಾತಿನಿಧ್ಯವನ್ನು ಗಳಿಸಿದ್ದು ಅಬ್ದುಲ್ ಕಲಾಂ ಕಲ್ಪನೆಯಂತೆ ಭಾರತ ತಂತ್ರಜ್ಞಾನ ವಿಜ್ಞಾನ ಖಗೋಳ ಶಾಸ್ತ್ರದಲ್ಲಿ ಬದಲಾವಣೆಯತ್ತ ಸಾಗುತ್ತಿದೆ ಎಂದು ತಿಳಿಸಿದರು. For arranging this kind of a program which I hardly see any other colleges doing this,
and doing it in such a way that the entire hall is full with students and the parents gives immense satisfaction level. ಸಿಐಟಿ ಕಾಲೇಜಿನ ನಿರ್ದೇಶಕ ಡಾಕ್ಟರ್ ಸುರೇಶ್ ಮಾತನಾಡಿ, ಸಮಯ ಎನ್ನುವುದು ಬಹಳ ಮುಖ್ಯವಾಗಿದೆ. ಶಿಕ್ಷಣ ಕಲಿಯುವ ಸಂದರ್ಭದಲ್ಲಿ ಹೆಚ್ಚು ಆಸಕ್ತಿಯಿಂದ ಕಲಿತಾಗ ಸಾಧನೆ ದೊಡ್ಡದಾಗುವುದಿಲ್ಲ. ಶಿಕ್ಷಣದ ಜೊತೆಯಲ್ಲಿ ಸಾಮಾಜಿಕ ಸೇವೆ, ಮಾನವೀಯ ಮೌಲ್ಯಗಳನ್ನು ಸಹ ವಿದ್ಯಾರ್ಥಿಗಳು ಅಳವಡಿಸಿಕೊಳ್ಳಬೇಕಾಗಿದೆ. ಆಗ ಮಾತ್ರ ಪೋಷಕರು ಹಾಗೂ ಸಮಾಜ ತಮ್ಮನ್ನ ಹೆಚ್ಚು ಪ್ರೀತಿಸುತ್ತದೆ. ವಿದ್ಯಾರ್ಥಿಗಳು ಅದನ್ನು ಪ್ರಯೋಗಾತ್ಮಕವಾಗಿ ಬಳಸಿಕೊಳ್ಳಬೇಕು ಎಂದು ತಿಳಿಸಿದರು. ಇನ್ನು ಈ ಸಂದರ್ಭದಲ್ಲಿ ಪ್ಲೇಸ್ಮೆಂಟ್ ಆಫೀಸರ್ ಡಾಕ್ಟರ್ ಬಾಲಾಜಿ, ಸಿಎಸ್ಸಿ ಪ್ರಾಧ್ಯಾಪಕ ಡಾಕ್ಟರ್ ಅನಿಲ್ ಸೇರಿದಂತೆ ಕಾಲೇಜಿನ ಪ್ರಾಧ್ಯಾಪಕರು, ವಿದ್ಯಾರ್ಥಿಗಳು ಹಾಗೂ ಪೋಷಕರು ಹಾಜರಿದ್ದರು. ಪ್ರಸನ್ನ ದುಡ್ಗುಣಿ ಅಮೋಕ್ ಟಿವಿ ಗುಬ್ಬಿ. ಕಾಂಗ್ರೆಸ್ ಸಾಮಾಜಿಕ ನ್ಯಾಯದ ಅಡಿಯಲ್ಲಿ ಸಮಾಜದ ಎಲ್ಲ ವರ್ಗದವರಿಗೂ ಅನುಕೂಲಕರ ಯೋಜನೆಗಳ ಹಾಗೂ ನಿರ್ಧಾರಗಳ ಫಲವೇ ರಾಜ್ಯದಲ್ಲಿ ಬಹುಮತದ ಗೆಲುವು ಸಾಧ್ಯವಾಯಿತು ಎಂದು ಆಹಾರ ಮತ್ತು ನಾಗರಿಕ ಪೂರೈಕೆ ಇಲಾಖೆಯ ರಾಜ್ಯ ಸಚಿವ ಕೆಎಚ್ ಮುನಿಯಪ್ಪ ದೇವನಹಳ್ಳಿಯಲ್ಲಿ ತಿಳಿಸಿದರು. ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಮುಖಂಡರಿಗೆ ಹಾಗೂ ಕಾರ್ಯಕರ್ತರಿಗೆ ಮತ್ತು ಹಿತೈಷಿಗಳಿಗೆ ಶುಭಾಶಯಗಳನ್ನು ಸಲ್ಲಿಸಲು ಚಿಕ್ಕಸಣ್ಣೆ ಗೇಟ್ ಬಳಿ ಖಾಸಗಿ ಹೋಟೆಲ್ನಲ್ಲಿ ಅಭಿನಂದನಾ ಕಾರ್ಯಕ್ರಮ ನಡೆಯಿತು. ಇನ್ನು ಈ ವೇಳೆ ಮಾತನಾಡಿದ ಅವರು, ಕ್ಷೇತ್ರದ ಜನತೆ ನಮ್ಮ ಮೇಲೆ ನಂಬಿಕೆ ಇಟ್ಟು ಆಶೀರ್ವದಿಸಿದ್ದಕ್ಕಾಗಿ ಧನ್ಯವಾದಗಳನ್ನು ತಿಳಿಸುತ್ತಾ, ಮುಂದಿನ ಆಡಳಿತ ಅವಧಿಯಲ್ಲಿ ತಾಲೂಕಿನ ಮೂಲಭೂತ ಸೌಕರ್ಯಕ್ಕೆ ಆದ್ಯತೆ ಕೊಟ್ಟು ಕ್ಷೇತ್ರದ ಸರ್ವತೋಮುಖ ಅಭಿವೃದ್ಧಿಗೆ ಶ್ರಮಿಸಲಾಗುವುದು ಎಂದು ತಿಳಿಸಿದರು. ಕೇಳೋದು ಪ್ರಶ್ನೆ ಇದೆ. ಮಂತ್ರಿ ಮಂತ್ರಿ ಕಟ್ಕಡೆ ಮಂತ್ರಿ ಕೊಟ್ಟರು ಕೂಡ ಕ್ಯಾಬಿನೆಟ್ ಮಂತ್ರಿ ಕಟ್ಕಡೆ ಕೊಟ್ಟರು ಕೆಲಸ ಮಾಡ್ಕೊತಾರೆ. ನಾನು ಯಾಕಂದರೆ ಭಾರತ ದೇಶ ರಾಜಭಾರ ಮಾಡೋದಕ್ಕೆ ಇನ್ನೊಂದು ಲೆಕ್ಕನೇ ಇಲ್ಲ. ಆದರೆ ಇಲ್ಲಿ ಸೇವೆ ಮಾಡಬೇಕು. ಈ ತಾಲೂಕನ್ನು, ಈ ಜಿಲ್ಲೆಯನ್ನು ಒಂದು ಉತ್ತಮವಾದಂಥ ಆಡಳಿತ, ಬಡವರಿಗೆ ಮನೆ, ರಸ್ತೆ, ಕುಡಿಯುವ ನೀರು, ಇವು ಬಹಳ ಮೂಲಭೂತ ಸೌಕರ್ಯಗಳನ್ನು ಕೊಡುವಂಥ ಕೆಲಸವನ್ನು ಮಾಡೋದಕ್ಕೆ ಮೊದಲು ಆದ್ಯತೆಯನ್ನು ಕೊಡ್ತೇನೆ. ಮೊಟ್ಟ ಮೊದಲ ಮೀಟಿಂಗನ್ನು ಒಂದು ವಾರ ಹತ್ತಿರದಲ್ಲಿ ಕರೀತೇನೆ. ಮಾಧ್ಯಮದಲ್ಲಿ ಪ್ರಶ್ನೆ ಬಂದಿದೆ, ನೀವು ಅಕ್ಕಿ ಕೊಡ್ತೀವಿ ಅಂತ ಹೇಳಿದ್ರಿ, ನೀವು ಕೊಡ್ತೀವಿ ಅಂತ ಹೇಳಿದ್ರಿ, ಯಾವಾಗ ಕೊಡ್ತೀನಿ? ನಿನ್ನೆ ಕ್ಯಾಬಿನೆಟ್, ಎರಡನೇ ಕ್ಯಾಬಿನೆಟ್ ಮೀಟಿಂಗ್ ಆಗಿದೆ. ಮುಂದಿನ ಒಂದು ವಾರದಲ್ಲಿ ಆಗೋ ಕ್ಯಾಬಿನೆಟ್ ಮೀಟಿಂಗಲ್ಲಿ ದಿನ ನಿಗದಿ ಮಾಡಿ, ಯಾವತ್ತು ಅಕ್ಕಿ ಕೊಡೋಕ್ಕೆ ಸಾಧ್ಯವಾಗ್ತದೆ, ಯಾವತ್ತು ನಾವು ಹಣ ಕೊಡೋಕ್ಕಾಗ್ತದೆ, ಬಡ್ಜೆಟ್ನಲ್ಲಿ ಹೆಂಗೆ ಪ್ರಾವಿಷನ್ ಮಾಡ್ಕೋಬೇಕು, ಯಾವಾಗ ಬಡ್ಜೆಟ್ ನಾವು ಮಂಡಿಸಬೇಕು ಅನ್ನೋ ವಿಷಯಗಳನ್ನು ನಾಳೆ ಬರುವಂಥ ವಾರದಲ್ಲಿ ನಡೆಯುವಂಥ ಕ್ಯಾಬಿನೆಟ್ ಡಿಸಿಷನ್ ಆಗ್ತದೆ. ಕೆಪಿಸಿಸಿ ಸದಸ್ಯರು ಶಾಂತಕುಮಾರ್ ಮಾತನಾಡಿ, ಮುಂದಿನ ದಿನಗಳಲ್ಲಿ ಯಾವುದೇ ಕೆಲಸವಿದ್ದಲ್ಲಿ ನಮ್ಮ ಮೂಲಕವಾಗಲಿ ಅಥವಾ ನೇರವಾಗಿ ಸಂಪರ್ಕಿಸಿ ತಮ್ಮ ಸಮಸ್ಯೆಗಳನ್ನು ತಿಳಿಸಿ ಬಗೆಹರಿಸಿಕೊಳ್ಳಬಹುದು ಎಂದು ಭರವಸೆ ನೀಡುತ್ತೇನೆ. ನಂತರದ ದಿನಗಳಲ್ಲಿ ಬರುವಂತಹ ಜಿಲ್ಲಾ ಮತ್ತು ತಾಲೂಕು ಪಂಚಾಯಿತಿ ಚುನಾವಣೆ ಹಾಗೂ ಎಂಪಿ ಚುನಾವಣೆಯಲ್ಲಿ ಕ್ಷೇತ್ರದ ಜನತೆ ಬಹುಮತದ ಮೂಲಕ ಬೆಂಬಲಿಸಬೇಕು ಎಂದು ತಿಳಿಸಿದರು. ಇನ್ನು ಈ ಸಂದರ್ಭದಲ್ಲಿ ದೇವನಹಳ್ಳಿ ಬ್ಲಾಕ್ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷ ಪ್ರಸನ್ನ ಕುಮಾರ್, ಜಿಲ್ಲಾ ಯುವ ಕಾಂಗ್ರೆಸ್ ಅಧ್ಯಕ್ಷ ನಾಗೇಶ್, ಕಾಂಗ್ರೆಸ್ ಮುಖಂಡರುಗಳಾದ ಚಿನ್ನಪ್ಪ ಸೇರಿದಂತೆ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಮತ್ತು ಸದಸ್ಯರು ಹಾಜರಿದ್ದರು. ಶಂಕರ್, ಅಮೋಕ್ ಟಿವಿ, ದೇವನಹಳ್ಳಿ. ಇದಿಷ್ಟು ಈ ಕ್ಷಣದ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಅಮೋಕ್ ಟಿವಿ. ಎಂದೆಂದಿಗೂ ನಿಮ್ಮೊಂದಿಗೆ.